ರಾಜ್ಯ ರಾಜಕಾರಣದ ಸುದ್ದಿಯನ್ನು ಗಮನಿಸಿದ್ರೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ನಡೀತಿರೋ ದಂಗಲ್, ಡಿಸಿಎಂ ದಂಗಲ್. ಮೂರು ಜನ ಡಿಸಿಎಂ ಬೇಕು ಅಂತ ಹೇಳಿ, ಸಮುದಾಯವಾರು ಪ್ರಾತಿನಿಧ್ಯ ಕೊಡಿ ಅಂತ ಹೇಳಿ ಸಿಎಂ ಬಣ, ಸಿಎಂ ಅವರ ಪ್ರಮುಖ ಆಪ್ತರು ಅಂತ ಕರೆಸಿಕೊಂಡಿರುವಂಥವರು ಈಗಾಗಲೇ ಹೈಕಮಾಂಡ್ಗೆ ಈ ಕೂಗನ್ನು ತಲುಪಿಸಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲ ಮುಂದೆ ನಿನ್ನೆ ಡಿಮ್ಯಾಂಡ್ ಇಟ್ಟಿದ್ರು. ಆ ಡಿಮ್ಯಾಂಡ್ ಈಗ ಹೈಕಮಾಂಡ್ ಅಂಕಳಕ್ಕೆ ಹೋಗಿದೆ. ಸರ್ಕಾರ ರಚನೆಯ ವೇಳೆ ಡಿಸಿಎಂ ಕೂಗು ಚರ್ಚೆಗೆ ಬಂದಿತ್ತು. ಆದರೆ ಆ ಟೈಮಲ್ಲಿ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಪ್ರಬಲ ಬೇಡಿಕೆ ಇಟ್ಟಿದ್ರು. ಬೇಡಿಕೆ ಅನ್ನೋದಕ್ಕಿಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿಬಿಟ್ಟಿದ್ರು, ನಿಮ್ಮನ್ನೊಬ್ಬರನ್ನ ಡಿ ಸಿ ಎಂ ಮಾಡೋದು, ಅವರು ಸಿ ಎಮ್ಮು ನೀವು ಡಿ ಸಿ ಎಮ್ಮು, ಮತ್ತೊಬ್ರು ಯಾರೂ ಇಲ್ಲ ನಿಮಗೆ ಪರ್ಯಾಯವಾಗಿ ಅಂತ. ಆದರೆ ಈಗ ಮೂರು ಡಿ ಸಿ ಎಂ ಬೇಕು ಅನ್ನುವಂಥ ಒಂದು ಕೂಗು ಕೇಳಬಂದಿದೆ. ಆದರೆ ಹೈಕಮಾಂಡ್ಗೆ ಈಗ ಆ ಮಾತಿಗೆ ಡಿ ಕೆ ಶಿ ಮಣಿತಾರ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಲೋಕಸಭೆ ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದು ಇವರ ಬೇಡಿಕೆ. ಡಿ ಸಿ ಎಂ ಹುದ್ದೆ ಸೃಷ್ಟಿಯಾದರೆ ಡಿ ಕೆ ಶಿ ಏನು ಮಾಡ್ತಾರೆ? ಅನಿವಾರ್ಯವಾಗಿ ಹೈಕಮಾಂಡ್ ಮಾತನ್ನು ಒಪ್ಪಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಅವ್ರಿಗೆ ಎದುರಾಗಬಹುದಾ ಗೊತ್ತಿಲ್ಲ. ಲೆಕ್ಕಾಚಾರಗಳಂತೂ ಇದ್ದೇ ಇದೆ. ಒಂದು ಕಡೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನೇ ಹಣಿಬೇಕು ಅಂತೇಳಿ ಇದು ಮೂರು ಜನ ಡಿ ಸಿ ಎಂ ಕೂಗು ಕೇಳಬಂದಿರೋದು. ಇನ್ನೊಂದು ಕಡೆ ಅದನ್ನು ಚುನಾವಣೆಯ ಸ್ಟ್ರಾಟಜಿ ಅಂತ ಕೂಡ ಕರೆಯಲಾಗ್ತಾ ಇದೆ. ಚುನಾವಣೆಯಲ್ಲಿ ನಮಗೆ ಪ್ಲಸ್ ಆಗುತ್ತೆ, ಮೈನಸ್ ಏನಾಗಲ್ಲ, ಆದರೆ ಸ್ವಲ್ಪ ಪ್ಲಸ್ ಆಗುತ್ತೆ ಅಂತ ನಾಯಕರುಗಳು ಮಾತನಾಡಿದರು. ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಮಣಿತಾರ ಈ ವಿಚಾರಗಳಿಗೆ ಗೊತ್ತಿಲ್ಲ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ, ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಗುಡ್ ಮಾರ್ನಿಂಗ್. ಡಿ ಸಿ ಎಂ ವಿಚಾರ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಚೆಕ್ ಮೇಟ್ ಇಡೋ ಪ್ರಯತ್ನ ಅನ್ನೋದು ಬಹಳ ಸ್ಪಷ್ಟ. ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಬಹಳ ಪಳಗಿರುವವರು ಇಂಥ ಆಟಗಳಲ್ಲಿ. ಸೊ ಅವ್ರು ಏನು ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಏನೇನು ಆಗ್ತಾ ಇದೆ ದೀಪ? ಅಂತಹ ವಿಚಾರ ಇಂದು ನಿನ್ನೆಯದಲ್ಲ, ಸರ್ಕಾರ ಅಂದರೆ ನೂತನ ಸರ್ಕಾರ ರಚನೆಯಾದಂತಹ ಬೆನ್ನಲ್ಲೇ ಈ ಕೂಗು ಎದ್ದಿತ್ತು. ಆದರೆ ಇದೀಗ ಸಮುದಾಯವಾರು ಡಿ ಸಿ ಎಮ್ಮನ್ನು ನೀಡಬೇಕು ಅನ್ನುವಂತಹದ್ದು ಒಂದಿಷ್ಟು ಸಚಿವರ ಬೇಡಿಕೆ. ಈ ಕೂಗು ಹೆಚ್ಚಾಗ್ತಾ ಇದ್ದಂತೆ ಹೈಕಮಾಂಡ್ ಎಚ್ಚೆತ್ಕೊಂಡಿರಂಗಿದೆ. ಹಾಗಾಗಿಯೇ ಸುರ್ಜೇವಾಲಾ ಅವರನ್ನು ರಾಜ್ಯಕ್ಕೆ ಕಳಿಸಿ ಲೋಕಸಭಾ ಚುನಾವಣೆಯ ನೆಪದಲ್ಲಿ ಅಂದರೆ ಸಿದ್ಧತೆಗಳ ನೆಪದಲ್ಲಿ ಡಿ ಸಿ ಎಂ ಅನ್ನುವಂತಹದ್ದು ಎಷ್ಟು ಇಂಪಾರ್ಟೆನ್ಸ್ ಇದೆ ರಾಜ್ಯಕ್ಕೆ ಅನ್ನುವಂತಹ ಒಂದಿಷ್ಟು ಚರ್ಚೆಯನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ಪರಮೇಶ್ವರು, ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್ ಸೇರಿದಂತೆ ಒಂದಿಷ್ಟು ಅಂದರೆ ಡಿ ಸಿ ಎಂ ಬೇಕು ಅನ್ನುವಂಥವ್ರು ಯಾರ್ಯಾರಿದ್ದಾರೆ ಅವರೆಲ್ಲರ ಒಪಿನಿಯನ್ನು ತೆಗೆದುಕೊಳ್ಳಲಾಗಿದೆ. ಸರ್ಕಾರ ರಚನೆ ವೇಳೆಯಲ್ಲಿ ಸಿ ಎಂ ಪಟ್ಟ ಬೇಕೇ ಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂತಿದ್ರು. ಆ ಸಂದರ್ಭದಲ್ಲಿ ಇಲ್ಲ, ಈಗ ಆಗೋದಿಲ್ಲ, ಯಾಕಂದರೆ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಒಲವಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಸಿ ಎಂ ಆದರೆ ಮುಂದಿನ ಹಂತದಲ್ಲಿ ಅಂದರೆ ಎರಡೂವರೆ ವರ್ಷದ ಬಳಿಕ ನಿಮ್ಮನ್ನು ಸಿ ಎಂ ಮಾಡಬಹುದು ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನು ಅವ್ರ ಮುಂದೆ ಇಟ್ಟು ಡಿ ಸಿ ಎಂ ಸ್ಥಾನವನ್ನು ನಿಮಗೆ ಕೊಡ್ತೇವೆ ಅನ್ನುವಂತಹ ಒಂದು ಮಾತನ್ನು, ಭರವಸೆಯನ್ನು ಹೈಕಮಾಂಡ್ ನೀಡಿತ್ತು. ಅದರಂತೆ ಅವರು ಡಿ ಸಿ ಎಂ ಕೂಡ ಆದರು. ಆದರೆ ಡಿ ಸಿ ಎಂ ಆಗುವಂತಹ ಸಂದರ್ಭದಲ್ಲಿ ಅವರೊಂದು ಮಾತೇಳಿದರು, ಯಾವುದೇ ಕಾರಣಕ್ಕೆ ನನ್ನನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಕೂಡ ನೀವು ಡಿ ಸಿ ಎಂ ಮಾಡುವಂತಿಲ್ಲ ಅನ್ನುವಂತಹ ಒಂದು ಷರತ್ತು ಹಾಕಿಯೇ ಅವರು ಡಿ ಸಿ ಎಂ ಸ್ಥಾನವನ್ನು ಒಪ್ಪಿಕೊಂಡಿದ್ದು. ಆದರೆ ಇದೀಗ ಸಮುದಾಯವಾರು ಡಿ ಸಿ ಎಮ್ಮನ್ನು ನೀಡೋದ್ರಿಂದ ಸಮುದಾಯಗಳ ಮತ ಲೋಕಸಭೆಯಲ್ಲಿ ಹೆಚ್ಚಿನದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನು ಇಟ್ಕೊಂಡು ಸುರ್ಜೇವಾಲಾ ಅವರ ಮುಂದೆ ಒಂದಿಷ್ಟು ಜನ ಸಚಿವರುಗಳು ಹೇಳಿರುವಂಥದ್ದು. ಹೀಗಾಗಿ ಸಚಿವರುಗಳ ಮಾತಿನ ವರಸೆಯನ್ನು ನೋಡಿದರೆ ಹೈಕಮಾಂಡ್ ಇದಕ್ಕೆ ಒಪ್ತಾರೆ. ಯಾಕಂದರೆ ಎಸ್ ಸಿ ಎಸ್ ಟಿ ಲಿಂಗಾಯತ ದಲಿತ ಸಮುದಾಯಗಳ ಮೂಲಕ ನಾವು ಹೆಚ್ಚಿನ ಮತಗಳನ್ನು ಪಡಿಬಹುದು ಅನ್ನುವಂತಹದ್ದು. ಯಾಕಂದರೆ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲುವಂತಹ ಗುರಿ ಕಾಂಗ್ರೆಸ್ಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಡಿ ಸಿ ಎಂ ವಿಚಾರವನ್ನು ಅಂದರೆ ಮೂರು ಜನ ಡಿ ಸಿ ಎಂ ಮಾಡಿದರೆ ಸಮುದಾಯವಾರು ಅನುಕೂಲ ಆಗುತ್ತೆ ಅನ್ನುವಂತಹದ್ದು ಸುರ್ಜೇವಾಲಾ ಅವರ ಮುಂದಿಟ್ಟಿರುವಂತಹದ್ದು. ಹೀಗಾಗಿ ಇನ್ ಕೇಸ್ ಏನಾದರೂ ಸುರ್ಜೇವಾಲಾ ಅವರು ಆ ಒಂದು ಚರ್ಚೆಯ ಸಭೆಯ ವೇಳೆ ಒಂದು ಸಮ್ಮತಿ ಸೂಚಿಸಿದ್ದಾರೆ, ಆದರೆ ನಂದು ಒಂದೇ ಒಪಿನಿಯನ್ನನ್ನು ನನ್ನ ಹೈಕಮಾಂಡ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಮುಂದೆ ಇಡಬೇಕಾಗುತ್ತೆ, ವೇಣುಗೋಪಾಲ್ ಅವರ ಮುಂದೆ. ಆ ಸಮಯದಲ್ಲಿ ಏನಾದರೂ ಒಪ್ಪಿಗೆ ನೀಡಿದ್ದಲ್ಲಿ ಖಂಡಿತವಾಗಿಯೂ ಸಮುದಾಯವಾರು ಡಿ ಸಿ ಎಮ್ ಅನ್ನು ಮಾಡಬಹುದು ಅಂತ. ಆದರೆ ಇದೀಗ ಬಂದಿರುವಂತಹ ಪ್ರಶ್ನೆ ಡಿ ಕೆ ಏನು ಮಾಡ್ತಾರೆ, ಮುಂದಿನ ನಡೆ ಡಿ ಕೆ ಏನಿರುತ್ತೆ ಅನ್ನುವಂಥದ್ದು. ಹೈಕಮಾಂಡ್ ಹೇಳಿದ ಮಾತಿಗೆ ಒಪ್ಪುವಂತಹ ಅನಿವಾರ್ಯತೆ ಬರುತ್ತೆ, ಯಾಕಂದರೆ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೈಕಮಾಂಡ್ ನಿರ್ಧಾರ ಮಾಡಿರುತ್ತೆ. ಹಾಗಾಗಿ ಡಿ ಕೆ ಶಿ ಅವರ ಮುಂದಿನ ನಡೆ ಏನು ಅನ್ನುವಂತಹದ್ದು ಕೂಡ ಇಲ್ಲಿ ಪ್ರಶ್ನಾತೀತವಾಗಿರುವಂತಹದ್ದು. ಪ್ರಣಂತ್, ಥ್ಯಾಂಕ್ ಯು ದೀಪ ಮಾಹಿತಿಗೆ.